ಖ್ಯಾತ ನಟ ರಾಜಕಾರಣಿ ಕೆ ಶಿವರಾಮ್ ನಿಧನ ಸಂಬಂಧಿಕರು ಹಾಗೂ ಕುಟುಂಬದವರ ಅಂತಿಮ ನಮನ ಗಣ್ಯರು ಕಲಾವಿದರ ಅಂತಿಮ ದರ್ಶನಕ್ಕೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ವ್ಯವಸ್ಥೆಯಾಗಿದೆ ರಾಜ್ಯ ಸರ್ಕಾರ ಸ್ವೀಕರಿಸಿರುವುದು ಕಾಂತರಾಜು ವರದಿನ ಅಥವಾ ಜಯಪ್ರಕಾಶ್ ಹೆಗಡೆ ವರದಿನ ಸರ್ಕಾರ ಸ್ಪಷ್ಟಪಡಿಸಬೇಕು ಅಂತ ಬೊಮ್ಮಾಯಿ ಆಗ್ರಹ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣವಾಗಿದೆ ಇನ್ನೂ ಎರಡು ಪುಣ್ಯಕ್ಷೇತ್ರವನ್ನ ಮಸೀದಿ ಮುಕ್ತ ಮಾಡಲಿದ್ದೇವೆ ಇದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ ಎಂದ ಈಶ್ವರಪ್ಪ ಇಡೀ ಸಚಿವ ಸಂಪುಟ ಪಾಕ್ ಘೋಷಣೆ ಕೂಗಿದವರ ಪರವಿದೆ ಪ್ರಕರಣ ನಡೆದು ಅರವತ್ತು ಗಂಟೆ ಕಳೆದಿದೆ ಈವರೆಗೂ ಯಾರನ್ನು ಬಂಧಿಸಿಲ್ಲ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕೋಟಾ ಶ್ರೀನಿವಾಸ್ ಪೂಜಾರಿ ಘರಂ ನರೇಂದ್ರ ಮೋದಿ ಮೂರನೇ ಬಾರಿ ಪ್ರಧಾನಿಯಾಗ್ತಾರೆ ಇದನ್ನ ತಡೆಯಲು ಯಾರಿಂದಲೂ ಸಾಧ್ಯ ಇಲ್ಲ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ವಿಶ್ವಾಸ ನಮಸ್ತೆ ನೀವು ನೋಡ್ತಾ ಇದ್ದೀರಾ ಅಶ್ವಯೋಗ ನ್ಯೂಸ್ ನಾನ್ ರೋಹಿತ್ ಇನ್ನು ಮೊದಲಿಗೆ ಸುದ್ದಿಯನ್ನು ನೋಡೋದಾದ್ರೆ ನಟ ಶಿವರಾಮ್ ನಿನ್ನೆ ನಿಧನವಾಗಿದ್ದಾರೆ ಇನ್ನು ನಟ ಶಿವರಾಮ್ ನಿನ್ನೆ ನಿಧನ ಹೊಂದಿದ್ದಾರೆ ಐ ಎ ಎಸ್ ಅಧಿಕಾರಿಯಾಗಿ ರಾಜಕಾರಣಿಯಾಗಿ ನಟನಾಗಿ ಅವರು ಗುರುತಿಸಿಕೊಂಡಿದ್ರು ಸಂಬಂಧಿಕರು ಹಾಗೂ ಕುಟುಂಬದವರು ಅಂತಿಮ ನಮನವನ್ನ ಸಲ್ಲಿಸ್ತಾ ಇದ್ದಾರೆ ಗಣ್ಯರು ಕಲಾವಿದರು ಹಾಗೂ ಅಭಿಮಾನಿಗಳಿಗೆ ಅಂತಿಮ ದರ್ಶನಕ್ಕೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ವ್ಯವಸ್ಥೆಯನ್ನು ವ್ಯವಸ್ಥೆಯನ್ನ ಮಾಡಲಾಗಿದೆ ಶಿವರಾಮ್ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಎಲ್ಲರೂ ಕೋರ್ಕೊಂಡಿದ್ದಾರೆ ಸಿನಿಮಾಗಳಲ್ಲಿ ನಟನಾಗಿ ಮಿಂಚಿದ್ದ ಏಕೈಕ ಐ ಅಧಿಕಾರಿ ಎನ್ನುವ ಖ್ಯಾತಿ ಕೂಡ ಇವರದ್ದಾಗಿದೆ ಇನ್ನು ರಾಜ್ಯ ಸರ್ಕಾರ ಸ್ವೀಕರಿಸಿರುವುದು ಕಾಂತರಾಜು ಅವರ ದಿನ ಅಥವಾ ಜೈಪ್ರಕಾಶ್ ಹೆಗಡೆ ಅವರ ದಿನ ಎಂಬುದನ್ನು ಸ್ಪಷ್ಟಪಡಿಸಬೇಕು ಅಂತ ಮಾಜಿ ಸಿಎಂ ಬೊಮ್ಮಾಯಿ ಆಗ್ರಹಿಸಿದ್ದಾರೆ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾಗಿದ್ದ ಕಾಂತರಾಜು ಅವರಿಗೆ ನೀಡಿದ ಆದೇಶದಲ್ಲಿ ಜಾತಿ ಗಣತಿ ಮಾಡಲು ಯಾವುದೇ ಆದೇಶನೇ ಇರಲಿಲ್ಲ ಚುನಾವಣೆ ಸಂದರ್ಭದಲ್ಲಿ ಸಿದ್ದರಾಮಯ್ಯ ವರದಿ ಸ್ವೀಕಾರ ಮಾಡಿದ್ದಾರೆ ಸ್ವೀಕಾರ ಮಾಡಲಿಲ್ಲ ಈಗ ಸಲ್ಲಿಕೆಯಾಗಿರುವ ವರದಿಯಲ್ಲಿ ಕೆಲವು ಜಾತಿಗಳ ಉಪಜಾತಿಗಳನ್ನ ಬೇರ್ಪಡಿಸಿದೆ ಕೆಲವು ಜಾತಿಗಳ ಉಪಜಾತಿಗಳನ್ನ ಬೇರ್ಪಡಿಸಿಲ್ಲ ಇದರ ಮಾಹಿತಿ ಎಲ್ಲವೂ ಇದೆ ಈ ವರದಿ ಬಗ್ಗೆ ಸರ್ಕಾರ ತನ್ನ ನಿಲುವನ್ನು ಸ್ಪಷ್ಟಪಡಿಸಬೇಕು ಅಂತ ಹೇಳಿದ್ದಾರೆ ಇದೀಗ ಸರ್ಕಾರಕ್ಕೆ ನಿಜವಾಗ್ಲೂ ಕೆಲಸ ಶುರುವಾಗಿದೆ ಮುಂದಿನ ಹಂತಗಳು ಯಾವುದು ಯಾವ ರೀತಿ ಈ ಜಾತಿ ಗಣತಿಯನ್ನ ಬೇಸ್ ಮೇಲೆ ಇಟ್ಕೊಂಡು ಯಾವ ರೀತಿ ಕಾನೂನು ಕ್ರಮಗಳನ್ನು ತಗೊಳ್ಳುತ್ತೆ ರಾಜಕೀಯವಾಗಿ ಎಷ್ಟು ಬದಲಾಯಿಸಿಕೊಳ್ಳುತ್ತೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ ಏನು ಅಯೋಧ್ಯೆಯಲ್ಲಿ ಇದೀಗ ರಾಮ ಮಂದಿರ ನಿರ್ಮಾಣವಾಗಿದೆ ಮುಂದೆ ಇನ್ನು ಎರಡು ಪುಣ್ಯ ಕ್ಷೇತ್ರವನ್ನ ಮಸೀದಿ ಮುಕ್ತ ಮಾಡಲಿದ್ದೇವೆ ಇದನ್ನ ಯಾರಿಂದಲೂ ತಪ್ಪಿಸಲು ಸಾಧ್ಯ ಇಲ್ಲ ಅಂತ ಮಾಜಿ ಉಪಮುಖ್ಯಮಂತ್ರಿ ಕೆ ಎಸ್ ಈಶ್ವರಪ್ಪ ಹೇಳಿದ್ದಾರೆ ದೇಶದಲ್ಲಿ ಹಿಂದೂಗಳ ಹೋರಾಟದ ಫಲವಾಗಿ ಸುಪ್ರೀಂ ಕೋರ್ಟ್ ಆದೇಶದಂತೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣವಾಗಿದೆ ಅದೇ ರೀತಿ ಮಥುರಾ ಕಾಶಿಯನ್ನ ಮಸೀದಿಯಿಂದ ಮುಕ್ತಗೊಳಿಸಲಾಗುವುದು ಅಂತ ತಿಳಿಸಿದ್ದಾರೆ ಮೋದಿ ಸರ್ಕಾರದ ಮತ್ತೊಂದು ಗ್ಯಾರಂಟಿ ಅಂದ್ರೆ ಏನ್ ಹಿಂದೂ ದೇವಸ್ಥಾನ ಇದೆ ಇದನ್ನ ಹಿಂದೂಗಳಿಗಾಗೇ ಮೀಸಲಿಡ್ತೀವಿ ಅನ್ನೋದು ಕೂಡ ಮೋದಿಯ ಗ್ಯಾರಂಟಿ ಆಗಿದೆ ಅಂತ ಈಶ್ವರಪ್ಪನವರು ತಮ್ಮ ಮಾತನ ಮೂಲಕ ಸ್ಪಷ್ಟೀಕರಿಸಿದ್ದಾರೆ ಇನ್ನು ರಾಜ್ಯಸಭಾ ಚುನಾವಣೆಯಲ್ಲಿ ಗೆಲುವು ಸಾಧಿಸಿದ ನಂತರ ನಾಸೀರ್ ಹುಸೇನ್ ಬೆಂಬಲಿಗನೊಬ್ಬ ವಿಧಾನಸೌಧದಲ್ಲೇ ಪಾಕ್ ಪರ ಘೋಷಣೆ ಕೂಗಿದ ಆರೋಪವೊಂದು ಕೇಳಬಂದಿತ್ತು ಈ ಸಂಬಂಧ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಿಪಕ್ಷ ಬಿಜೆಪಿಯು ಈಗ ಮುಗಿಬೀಳ್ತಾ ಇದೆ ಇಡೀ ಸಚಿವ ಸಂಪುಟ ಪಾಕ್ ಪರ ಘೋಷಣೆ ಕೂಗಿದವರ ಪರವಿದೆ ಅಂತ ಕೋಟಾ ಶ್ರೀನಿವಾಸ್ ಪೂಜಾರಿ ಆರೋಪಿಸಿದ್ದಾರೆ ಮುಂಚೆ ಅಲ್ಲೂ ಇಲ್ಲುವಂತಹ ಘಟನೆ ನಡೀತಾ ಇತ್ತು ನೋವಿನ ಸಂಗತಿ ಅಂದ್ರೆ ಕೆಂಗಲ್ ಹನುಮಂತನಯ್ಯ ಹನುಮಂತಯ್ಯ ಅವರು ಕಟ್ಟಿದ ವಿಧಾನಸೌಧದಲ್ಲಿ ಘೋಷಣೆ ಮೊಳಗಿದೆ ಪ್ರಕರಣ ನಡೆದು ಅರವತ್ತು ಗಂಟೆಗಳು ಕಳೆದಿದೆ ಈವರೆಗೂ ಯಾರನ್ನು ಬಂಧಿಸಿಲ್ಲ ನೀವು ಶತ್ರು ರಾಷ್ಟ್ರ ಅನ್ನೋದನ್ನ ಒಪ್ಪಿಕೊಳ್ಳಿ ಆದ್ರೆ ಅದು ನಮ್ಮ ನೆರೆ ರಾಷ್ಟ್ರ ಅಂತಾರೆ ಇದು ಆಕ್ರೋಶಕ್ಕೆ ಕಾರಣವಾಗಿದೆ ಇನ್ನು ನರೇಂದ್ರ ಮೋದಿ ಮೂರನೇ ಬಾರಿ ಪ್ರಧಾನಿ ತಡೆಯಲು ಯಾರಿಂದಲೂ ಸಾಧ್ಯ ಇಲ್ಲ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಶಾಸಕ ಬಿ ವೈ ವಿಜಯೇಂದ್ರ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ಈ ಬಾರಿಯ ಲೋಕಸಭಾ ಚುನಾವಣೆಯು ದೇಶದ ಭವಿಷ್ಯ ರೂಪಿಸುವ ಬಹು ನಿರ್ಣಾಯಕ ಚುನಾವಣೆಯಾಗಿದೆ ದೇಶ ಮಾತ್ರವಲ್ಲ ಜಗತ್ತು ಕೂಡ ಕಾತುರದಿಂದ ನೋಡ್ತಾ ಇದೆ ಸತತ ಮೂರನೇ ಬಾರಿ ಪುನಃ ಮೋದಿ ಪ್ರಧಾನಿಯಾಗುವುದನ್ನು ತಡೆಯಲು ಯಾರಿಂದಾನು ಸಾಧ್ಯ ಇಲ್ಲ ಜೆ ಡಿ ಎಸ್ ಜೊತೆ ಹೋರಾಟದ ಮೂಲಕ ಎಲ್ಲಾ ಇಪ್ಪತ್ತೆಂಟು ಕ್ಷೇತ್ರವನ್ನ ಜಯಿಸ್ತೀವಿ ರಾಜ್ಯ ರಾಜಕೀಯ ಇತಿಹಾಸದಲ್ಲಿ ಸುವರ್ಣಾಕ್ಷರದಲ್ಲಿ ಬರೆಯುವ ದಿನ ಬರಲಿದೆ ಅಂತ ತಿಳಿಸಿದ್ದಾರೆ ಎಸ್ ಇದಾಗಿತ್ತು ಈ ಹೊತ್ತಿನ ವಿಶೇಷ ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ಅಶ್ವವೇಗ